ನಮಸ್ಕಾರ ಈ ದಿನ ತುಳುನಾಡ ಆರಾಧ್ಯ ದೈವವಾದ ಕಲಿಯುಗದಲ್ಲಿ ಪವಾಡಗಳನ್ನು ಮಾಡುತ್ತಾ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಸತ್ಯದೈವವಾಗಿ ಇರುವ ಕೋರಗಜ್ಜನ ಮಹಿಮೆಯ ಬಗ್ಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಅಜ್ಜನ ಮಹಿಮೆ ಅರ್ಥವಾಗುತ್ತದೆ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಬದುಕಿನಲ್ಲಿ ನೊಂದವರಿಗೆ ಸತ್ಯದಿಂದ ನಡೆವವರಿಗೆ ಕಳೆದ ವಸ್ತುಗಳನ್ನು ಮರಳಿ ಪಡೆಯಲು ಪೂರ್ಣಗೊಳ್ಳದ ಕೆಲಸಗಳನ್ನು ಪೂರ್ತಿಗೊಳಿಸಲು ಹಾಗೂ ಅನಾರೋಗ್ಯದಿಂದ ಬಳಲುವವರಿಗೆ ಈ ದೈವವನ್ನು ಮನದಲ್ಲಿ ನೆನೆದರೆ ಸಾಕು ನಿಮ್ಮ ಕೆಲಸ ಆದಂತೆ ಅಷ್ಟು ಪವರ್ಫುಲ್ ದೈವವಾಗಿ ಇಡೀ ತುಳುನಾಡಿನ ಆರಾಧ್ಯ ದೈವವಾಗಿ ನೆಲೆಸಿರುವ ಕೊರಗಜ್ಜನ ಇತಿಹಾಸ ತಿಳಿದರೆ ಸಾಕು ಜನ್ಮ ಪವನ ಜನಪದರ ಪ್ರಕಾರ ಮೂವತ್ತು ದಿನದ ಕೂಸಾಗಿದ್ದಾಗ ಕೋರಗತನಿಯನ ತಂದೆ ತಾಯಿಯರು ಇಲ್ಲದ ಕಾರಣ ಸಾರಾಯಿ ಮಾರುವ ಮೈರಕ್ಕ ಎಂಬ ಮಹಿಳೆಯು ತನ್ನ ಮಕ್ಕಳ ಜೊತೆ ಕೋರಗತನಿಯರನ್ನು ಬೆಳೆಸುತ್ತಾರೆ ಕೋರಗ ತನಿಯರು ದೊಡ್ಡವರಾದಾಗ ಇವರು ಬಾಳೆ ಗಿಡ ಬುಟ್ಟಿ ಹೀಗೆ ಕೆಲಸವನ್ನು ಮಾಡುತ್ತಾರೆ ಹಾಗೂ ಎಂಡವನ್ನು ಸಹ ಮಾರುತ್ತಾರೆ ಒಮ್ಮೆ ಏಳು ಜನ ಹೊತ್ತು ಹೋಗುವ ಪೂಜೆಗೆ ಸಂಬಂಧಪಟ್ಟ ವಸ್ತುಗಳನ್ನು ದೇವಾಲಯಕ್ಕೆ ತಲುಪಿಸಲು ಯಾರೂ ಇಲ್ಲದ ಕಾರಣ ಕೋರಗ ತನಿಯರೇ ಏಳು ಜನರ ಊಟ ಹಾಕಿದರೆ ನಾನೇ ಎಲ್ಲ ವಸ್ತುಗಳನ್ನು ದೇವಾಲಯಕ್ಕೆ ತಲುಪಿಸುತ್ತೇನೆ ಎಂದು ಷರತ್ತನ್ನು ಹಾಕಿ ಏಳು ಜನರ ಊಟವನ್ನು ತಿಂದು ಪೂಜಾ ಸಾಮಗ್ರಿಗಳನ್ನು ದೇವಾಲಯಕ್ಕೆ ತಲುಪಿಸುತ್ತಾರೆ ಆಗ ಅಲ್ಲಿ ಇವರನ್ನು ದೇವಾಲಯಕ್ಕೆ ಸೇರಿಸದೆ ಹೊರಗಡೆ ನಿಲ್ಲಿಸುತ್ತಾರೆ ಇದರಿಂದ ಕೋರಗತನಿಯವರು ಅವರಿಗೆ ನಾವು ಕೊಡುವ ವಸ್ತುಗಳು ಬೇಕು ನಾವು ಬರಬಾರದೆ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಯಾರೂ ಇವರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಆಗ ಕೋರಗತನಿಯರು ಸುಮ್ಮನಾಗಿ ನಿಂತುಕೊಂಡಿದ್ದಾಗ ದೇವಾಲಯದ ಬಳಿ ಇರುವ ಒಂದು ಮರದಲ್ಲಿ ಉಪ್ಪಿನಕಾಯಿ ಹಾಕುವ ಕಾಯಿ ಕಾಣಿಸುತ್ತದೆ ಆಗ ಅವರು ಅದನ್ನು ಕಿತ್ತುಕೊಳ್ಳಲು ದೇವಾಲಯದ ಮೆಟ್ಟಿಲ ಮೇಲೆ ಹತ್ತುತ್ತಾರೆ ಆದರೆ ಅದು ಅವರಿಗೆ ಸಿಗುವುದಿಲ್ಲ ನಂತರ ದೇವಾಲಯದ ಗೋಪುರದ ಮೇಲೆ ಹತ್ತುತ್ತಾರೆ ಅಷ್ಟರಲ್ಲಿ ದೇವಾಲಯದಲ್ಲಿ ಇದ್ದ ದೈವ ಮಾಯವಾಗುತ್ತದೆ ಮತ್ತು ಕೋರಗತನಿಯ ಕೋರಗ ಅಜ್ಜ ಆದರೂ ಅಂತ ಅಲ್ಲಿನ ಕತೆ ಜನಜನಿತವಾಗಿದೆ ಬದುಕಿನಲ್ಲಿ ಸೋತು ನೊಂದ ಅದೆಷ್ಟೋ ಜನರ ಬದುಕಿಗೆ ಬೆಳಕಾಗಿರುವ ಕೋರಗಜ್ಜನ ಮಿಹಿಮೆ ಅಪಾರವಾದದ್ದು ಕೋರಗಜ್ಜ ನೀವು ಸತ್ಯನಿಷ್ಠೆಯಿಂದ ಬೇಡಿದರೆ ಅದನ್ನು ಕರುಣಿಸುತ್ತಾರೆ ಇದಕ್ಕೆ ಸಾಕಷ್ಟು ಜೀವಂತ ಉದಾಹರಣೆಗಳು ಕಣ್ಣ ಮುಂದೆಯೇ ಇದೆ ಕೋರಗಜ್ಜನಿಗೆ ನೀವು ಎಲ್ಲಿಂದ ಬೇಕಾದರೂ ಬೇಡಿಕೊಳ್ಳಬಹುದು ನಿಮ್ಮ ಕೆಲಸಗಳು ಅತಿ ಬೇಗನೆ ಆಗುತ್ತದೆ ಅಜ್ಜನ ದೇವಸ್ಥಾನದಲ್ಲಿ ನೀಡುವ ಕಪ್ಪು ಹಲವು ಜನರ ಜೀವ ಜೀವನವನ್ನು ಕಾಪಾಡಿದೆ ಉಕ್ರೇನ್ನ ಮಗುವಿಗೆ ಶುಗರ್ ಕಡಿಮೆ ಮಾಡಿದ್ದು ಶಿವಮೊಗ್ಗ ಮೂಲದ ಮಗುವು ಪವಾಡ ಸದೃಶ್ಯವಾಗಿ ಪಾರಾಗಿದ್ದು ಹಾಗೂ ಅದೆಷ್ಟೋ ವಸ್ತುಗಳನ್ನು ಮರಳಿ ಪಡೆದ ಸಾವಿರಾರು ಸತ್ಯ ನಿದರ್ಶನಗಳು ಇಂದಿಗೂ ಸಾಗುತ್ತಿದೆ ನಂಬಿ ಬಂದ ಭಕ್ತರ ಬೆನ್ನೆ ಹಿಂದೆ ನಿಲ್ಲುವ ಸತ್ಯದ ಒಡೆಯ ಕಾರಣಿಕದ ಅಜ್ಜ ನಮ್ಮ ಕೋರಗಜ್ಜನ ಬಗ್ಗೆ ತಂಗಿ ಸ್ವಲ್ಪ ತುಂಬ ಹುಷಾರಿಲ್ಲ ಅವಳು ಐ ಸಿ ಎಲೆಲ್ಲ ಆಗಿ ಸ್ವಲ್ಪ ತುಂಬ ಹುಷಾರಿತ ಆಗ ನನ್ನ ತಂಗಿ ಹೇಳಿದ್ಲು ಹ್ಞೂ ಕೊರ್ಗಜನ ದೇವಸ್ಥಾನಕ್ಕೆ ಹೋಗು ಬೇಡ್ಕೊ ಬೇಗ ಮಗು ಹುಷಾರಾಯ್ತು ಅಂತ ಬಂದೆ ಸನ್ನಿಧಾನಕ್ಕೆ ಬೇಡ್ಕೊಂಡೆ ಮಗಳು ತುಂಬ ಹುಷಾರಾಗಿದ್ದಾಳೆ ಈಗ ಆ್ಯಕ್ಟಿವನೂ ಆಗಿದ್ದಾಳೆ ಅದಕ್ಕೆ ದೇವರು ಹರಕೆ ಒಂದು ಸಲತಿ ಇಟ್ಕೊಂಡಿದ್ದೆ ಸ್ವಲ್ಪ ಬಂದು ಹರಕೆ ತೀರಿಸ್ಕೊಂಡು ನನ್ನ ಮಗಳು ಹುಷಾರಾಗಿದ್ದಕ್ಕೆ ಅವಳ ಕೈಯಲ್ಲಿ ಕೊಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ ಆರಿಸ್ಕೊಂಡಿದ್ದಕ್ಕೆ ಅವಳು ಹುಷಾರಾಗಿದ್ದಾಳೆ ಇವತ್ತು ಈಗ ಸರ್ ದೇವ್ರ ಸನ್ನಿಧಾನಕ್ಕೆ ಬಂದಿದ್ದೀನಿ ಸೊ ಅದೇ ಥರ ಹುಷಾರಾಗಿದ್ದರೆ ಸಾಕು ಆ ದೇವ್ರು ಯಾವ ಥರ ತೊಂದರೆ ಮಾಡಿದ್ರೆ ಸಾಕು ಬಂದಿದೆ ನೀವು ದೇವರಿಗೆ ಕೇವಲ ಭಕ್ತಿಯಿಂದ ಬೇಡಿಕೊಂಡು ಚಕ್ಕುಲಿ ಅಥವಾ ಎಲೆ ಅಡಿಕೆ ಸುಣ್ಣ ಅರ್ಪಿಸಿದರೂ ಸಾಕು ನಿಮಗೆ ಕೋರಗಜ್ಜನ ಆಶೀರ್ವಾದ ದೊರೆಯುತ್ತದೆ ತಪ್ಪಾಗಿ ದೈವದ ಬಳಿ ನಡೆದುಕೊಳ್ಳಬಾರದು ದೇವಸ್ಥಾನಕ್ಕೆ ಹೋಗುವಾಗ ಮಡಿಯಿಂದ ಇರಬೇಕು ಚಾಚೂ ತಪ್ಪದೆ ಶುದ್ಧ ಮನಸ್ಸಿನಿಂದ ಕೋರಗಜ್ಜನನ್ನು ಆರಾಧಿಸಿದರೆ ಶುಭ ಫಲ ಖಚಿತವಾಗುತ್ತದೆ ಕೋರಗಜ್ಜನ ದೇವಸ್ಥಾನಕ್ಕೆ ಹೋಗುವಾಗ ಈ ನೀತಿ ನಿಯಮಗಳನ್ನು ಪಾಲಿಸಿ ಮಡಿ ಇಲ್ಲದೆ ಹೋಗಬಾರದು ಮದ್ಯ ಸೇವನೆ ಮಾಡಿ ಹೋಗಬಾರದು ಮಹಿಳೆಯರು ತಿಂಗಳ ಸಮಸ್ಯೆ ಆದ ಎಂಟು ದಿನಗಳ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಕೋರಗಜ್ಜನ ಪವಾಡಗಳು ಅಪಾರವಾದದ್ದು ಈ ವಿಶೇಷ ಕೋರಗಜ್ಜನ ಪವಾಡ ಮತ್ತು ಕೋರಗಜ್ಜನ ಬಗ್ಗೆ ಮಾಹಿತಿ ಇಷ್ಟವಾದಲ್ಲಿ ಕೋರಗಜ್ಜ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು